ಕೆಲವು ಸಿನಿಮಾಗಳನ್ನ ಹಾರರ್ ಸಿನಿಮಾಗಳು ಅಂತ ಹೇಳಿರ್ತಾರೆ ಬಟ್ ಎಲ್ಲೂ ಭಯನೇ ಉಡ್ಸಲ್ಲ ಇನ್ನೂ ಕೆಲವೊಂದು ಸಿನಿಮಾಗಳನ್ನು ಕ್ರೈಮ್ ಥ್ರಿಲ್ಲರ್ ಸಿನಿಮಾಗಳು ಅಂತ ಹೇಳಿರ್ತಾರೆ ಬಟ್ ಎಲ್ಲೂ ಥ್ರಿಲ್ ಆಗೋದೇ ಇಲ್ಲ ಆದರೆ ಕೃಷ್ಣ ಟಾಕೀಸ್ ಆ ಎರಡು ವಿಚಾರಗಳನ್ನು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡಿದೆ ಎಸ್ ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ರ ನನ್ನ ಪ್ರಕಾರ ನೂರೈವತ್ತು ರೂಪಾಯಿ ಖರ್ಚು ಮಾಡಿಕೊಂಡು ಸಿನಿಮಾನ ನೋಡಿ ನಿಮಗೋಸ್ಕರ ರಿವ್ಯೂ ಬಿಡ್ತಾ ಇದ್ದೀವಿ ಸೊ ದಯವಿಟ್ಟು ಚಾನಲ್ಗೆ ಹೊಸುಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಎಸ್ ಜಸ್ಟ್ ಇವಾಗ ತಾನೇ ತ್ರಿನೇತ್ರ ಟಾಕೀಸಲ್ಲಿ ಕೃಷ್ಣ ಟಾಕೀಸ್ ಸಿನಿಮಾನ ನೋಡ್ಕೊಂಡು ಬಂದೆ ಟಾಕೀಸಲ್ಲಿ ಕೂತ್ಕೊಂಡು ಟಾಕೀಸ್ ಬಗ್ಗೆ ಇರೋ ಸಿನಿಮಾನ ನೋಡೋ ಮಜಾನೇ ಬೇರೆ ಆ್ಯಂಡ್ ಸಿನಿಮಾ ಹೇಗಿದೆ ನನಗೇನು ಇಷ್ಟ ಆಯಿತು ಇಷ್ಟ ಆಗದಿಲ್ಲ ಅಂತ ಡೀಟೇಲ್ಡ್ ಆಗಿ ನಾನ್ ಸ್ಪೈಲರ್ ರಿವ್ಯೂನ ಹೇಳಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಲೆಟ್ಸ್ ಬಿಗೇನ್ ಸಿನಿಮಾದ ಒನ್ ಲೈನ್ ಸ್ಟೋರಿ ಬಂದು ಹೀರೋ ತನ್ನ ಸ್ವಂತ ಊರಿಗೆ ಬಂದಾಗ ಅವರ ಊರಲ್ಲಿರೋ ಕೃಷ್ಣ ಟಾಕೀಸಲ್ಲಿ ಸಿನಿಮಾ ನೋಡ್ಕೊಂಡು ಬಂದ ಕೆಲವೊಬ್ಬರು ಆಕ್ಸಿಡೆಂಟಲ್ಲಿ ಸತ್ತೋಗಿರ್ತಾರೆ ಆ್ಯಂಡ್ ಹೀರೋಗೆ ಬೇಕಾದವರು ಕೂಡ ಹಾಗೆ ಸಾಯ್ತಾರೆ ಸೊ ಅವರೆಲ್ಲ ಹೇಗೆ ಸತ್ತರು ಅವರ ಸಾವಿನ ಹಿಂದೆ ದೆವ್ವ ಇದೆಯಾ ಆ ದೆವ್ವದ ಸ್ಟೋರಿ ಏನು ಅಂತ ತಿಳ್ಕೋಬೇಕು ಅಂದರೆ ನೀವು ಈ ಸಿನಿಮಾನ ಟಾಕೀಸಲ್ಲೇ ನೋಡಬೇಕು ಕೃಷ್ಣ ಟಾಕೀಸ್ನ ಟಾಕೀಸಲ್ಲಿ ಯಾಕೆ ನೋಡಬೇಕು ಅನ್ನೋಕ್ಕೆ ತುಂಬಾ ರೀಸನ್ಸ್ ಇದೆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆ್ಯಂಡ್ ಸೌಂಡ್ ಎಫೆಕ್ಟ್ಸ್ ಸಿನಿಮಾ ಸ್ಟಾರ್ಟಿಂಗ್ ಹಾರರ್ ಎಫೆಕ್ಟ್ಸ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಭಯ ಅಷ್ಟೊಂದು ಆಗದೆ ಇದ್ರೂ ಕೂಡ ಏನಾಗ್ತಿದೆ ಗುರು ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಬಿಲ್ಡ್ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಸೆಕೆಂಡ್ ಹಾಫ್ ಸಿನಿಮಾದ ಸೆಕೆಂಡ್ ಹಾಫ್ ತುಂಬಾನೇ ಗ್ರಿಪ್ಪಿಂಗ್ ಆಗಿದೆ ನೀವು ಒಂದು ಐದು ನಿಮಿಷ ಥಿಯೇಟರ್ ಇಂದ ಹೊರಗೆ ಹೋಗಿ ಬಂದರೂ ಕೂಡ ಸಿನಿಮಾ ಏನಾಗ್ತಿದೆ ಅಂತ ಗೊತ್ತಾಗಲ್ಲ ಅಂಡ್ ಸೆಕೆಂಡ್ ಹಾಫ್ ಅಲ್ಲಿ ಸ್ಟೋರಿ ನರೇಷನ್ ವಾಸ್ ಸೂಪರ್ ನೆಕ್ಸ್ಟ್ ಸ್ಯಾಟಿಸ್ಫೈಯಿಂಗ್ ಕ್ಲೈಮ್ಯಾಕ್ಸ್ ಎಸ್ ತುಂಬ ಸಿನಿಮಾಗಳಲ್ಲಿ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಏನೇನೋ ತೋರಿಸ್ಕೊಂಡು ತಲೆಯಲ್ಲಿ ಸಿನಿಮಾ ಗಿಂತ ಜಾಸ್ತಿ ಗಳು ಬರೋ ಥರ ಮಾಡಿ ಕ್ಲೈಮ್ಯಾಕ್ಸಲ್ಲಿ ಅದಕ್ಕೆ ಉತ್ತರ ಕೊಡ್ದೇ ಸಿನಿಮಾನ ಮುಗಿಸ್ತಾರೆ ಬಟ್ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ತುಂಬಾ ಸ್ಯಾಟಿಸ್ಫೈಯಿಂಗ್ ಅನ್ನಿಸ್ತು ಬಿಕಾಸ್ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಲಿಟ್ರಲಿ ತುಂಬ ಅಂದರೆ ತುಂಬ ಮೈಂಡ್ ಮೈಂಡಲ್ಲಿ ಕ್ರಿಯೇಟ್ ಮಾಡುತ್ತೆ ಆ್ಯಂಡ್ ಆ ಎಲ್ಲ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಸ್ಯಾಟಿಸ್ಫೈ ಆಗೋ ಥರ ಆನ್ಸರ್ಸ್ನ ಕೊಟ್ಟಿದ್ದಾರೆ ಇನ್ನು ಪರ್ಫಾರ್ಮೆನ್ಸಸ್ ವಿಚಾರಕ್ಕೆ ಬಂದರೆ ಎಲ್ಲ ಆರ್ಟಿಸ್ಟ್ಗಳು ಕೂಡ ಅವರ ರೋಲ್ನ ಚೆನ್ನಾಗೇ ಪ್ಲೇ ಮಾಡಿದ್ದಾರೆ ಇನ್ನು ಸಿನಿಮಾದ ಟೆಕ್ನಿಕಾಲಿಟಿ ವಿಚಾರಕ್ಕೆ ಬಂದರೆ ಕ್ಯಾಮ್ರಾ ವರ್ಕ್ ವಾಸ್ ಡೀಸೆಂಟ್ ಆ್ಯಂಡ್ ಬ್ಯಾಕ್ಗ್ರೌಂಡ್ ಸ್ಕೋರ್ ವಾಸ್ ವೆರಿ ಗುಡ್ ಮ್ಯೂಸಿಕ್ಕಿಂದ ಒಂದು ಕಡೆ ಹಾರರ್ ಎಲಿಮೆಂಟ್ನ ಕ್ರಿಯೇಟ್ ಮಾಡಬೇಕು ಇನ್ನೊಂದು ಕಡೆ ಅದೇ ಮ್ಯೂಸಿಕ್ಕಿಂದ ಥ್ರಿಲ್ಲಿಂಗ್ ಎಲಿಮೆಂಟ್ನ ಕೂಡ ಕ್ರಿಯೇಟ್ ಮಾಡಬೇಕು ಆ ಎರಡು ವಿಚಾರಗಳು ಇಲ್ಲಿ ವರ್ಕ್ ಆಗಿದೆ ಸಿನಿಮಾದಲ್ಲಿ ನನಗೆ ಇಷ್ಟ ಆಗ್ತಾ ಇದ್ದಿದ್ದು ಬಂದು ಈ ಸಾಂಗ್ನ ಪ್ಲೇಸ್ಮೆಂಟ್ ಈ ಸಾಂಗ್ನ ಹಾಕೋಕೆ ಫಸ್ಟ್ ಆಫ್ನಲ್ಲಿ ತುಂಬಾ ಜಾಗ ಸಿಕ್ಕಿದ್ರು ಸೆಕೆಂಡ್ ಹಾಫ್ ಸಂದಿಲೆ ಯಾಕೆ ತಿರುಕಿದ್ರೋ ನನಗಂತೂ ಗೊತ್ತಿಲ್ಲ ಬಟ್ ಸಿನಿಮಾ ಒಂದು ಒಳ್ಳೆ ಫ್ಲೋನಲ್ಲಿ ಹೋಗ್ತಾ ಇರುತ್ತೆ ಈ ಸಾಂಗ್ ಬರೋದರಿಂದ ಸಿನಿಮಾ ನೋಡೋರು ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ಬೋದು ಸಿನಿಮಾದ ಫಸ್ಟ್ ಹಾಫ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ ಆಗಬೇಕಿತ್ತು ಆದರೆ ಸೆಕೆಂಡ್ ಹಾಫ್ ಅಷ್ಟೊಂದು ಚೆನ್ನಾಗಿರೋದ್ರಿಂದ ನಿಮಗೆ ಫಸ್ಟ್ ಹಾಫ್ ಕೂಡ ಇಷ್ಟ ಆಗುತ್ತೆ ಆ್ಯಂಡ್ ಪ್ರಮೋದ್ ಶೆಟ್ಟಿ ಅವರ ರೋಲ್ನ ಕಾಮಿಡಿಯಾಗಿ ತಗೋಬೇಕೋ ಅಥವಾ ಲೇಜಿ ಕ್ಯಾರೆಕ್ಟರ್ ಆಗಿ ತೊಗೋಬೇಕೋ ನನಗೆ ಗೊತ್ತಾಗಲಿಲ್ಲ ಆ್ಯಂಡ್ ಹೀರೋ ಕೃಷ್ಣ ಅವರ ಕ್ಯಾರೆಕ್ಟರ್ ಡಿಸೈನ್ ಇನ್ನೊಂದು ಸ್ವಲ್ಪ ಸ್ಟ್ರಾಂಗ್ ಇರಬೇಕಿತ್ತು ಅಂತ ಅನಿಸ್ತು ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಸ್ ಎಲ್ಲ ಚೆನ್ನಾಗೇ ಇದ್ವು ಬಿಲ್ಡ್ ಅಪ್ನ ಬಿಟ್ಟು ಓವರ್ ಆಲ್ ನಾನು ಹೇಳೋದೇನಂದರೆ ಕನ್ನಡದಲ್ಲಿ ಹಾರರ್ ಥ್ರಿಲ್ಲರ್ ಸಿನಿಮಾ ಬರೋಲ್ಲ ಅನ್ನೋರಿಗೆ ಸ್ಟೋರಿನ ಈಸಿಯಾಗಿ ಪ್ರೊಡಿಕ್ಟ್ ಮಾಡ್ತೀನಿ ಗುರು ನಾನು ಅಂತ ಹೇಳೋರಿಗೆ ಈ ಸಿನಿಮಾನ ನೋಡೋಕೆ ಹೇಳಿ ಆ್ಯಂಡ್ ಕಂಪ್ಲೀಟ್ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ವೀಕೆಂಡಲ್ಲಿ ಥ್ರಿಲ್ಲಗೋಕ್ಕೆ ಕೆಲವೊಂದು ಇಲ್ಲಾಜಿಕಲ್ ಸೀನ್ಸ್ನ ಇಗ್ನೋರ್ ಮಾಡಿಕೊಂಡು ಸಿನಿಮಾ ನೋಡ್ತೀವಿ ಅಂದರೆ ಈ ಸಿನಿಮಾ ನಿಮಗೆ ಮಸ್ಟ್ ವಾಚ್ ಅಂತ ನಾನು ಹೇಳ್ತೀನಿ ನನ್ನ ರೇಟಿಂಗ್ ಬಂದು ಈ ಸಿನಿಮಾಗೆ ತ್ರೀ ಪಾಯಿಂಟ್ ಫೈವ್ ಔಟ್ ಆಫ್ ಫೈವ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ನಾವೀಗ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಇದ್ವಿ ಅಪ್ಡೇಟ್ಸ್ಗಳಿಗೆ ಫಾಲೋ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್